ಸ್ಪೀಕರ್ ಏನೋ ಮ್ಯಾಟ್ರ್ ಆಗಿದೆ. ದಾವಣಗೆರೆ ತುಮಕೂರು ಹೈವೇ ಏನೋ ಚಿತ್ರದುರ್ಗ ತುಮಕೂರು ಹೈವೇನೋ ಒಂದು ಗೊತ್ತಿಲ್ಲ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ, ಸುಸ್ವಾಗತ. ಇವಾಗ ಈ ಕಡೆ ರೋಡಿಂದ ಹೋಗೋದೋ ಈ ಕಡೆ ರೋಡಿಂದ ಹೋಗೋದೋ, ಈ ಕಡೆ ರೋಡಿಂದನೇ ಹೋಗ್ಬಿಡೋಣ. ಯಾಕಂದರೆ ಈ ರೋಡೇ ನನಗೆ ಬೆಸ್ಟ್ ಆಗಿರೋದು. ಬೆಸ್ಟಲ್ಲಿ ಬೆಸ್ಟು ಅಂದರೆ ನಾನು ಈ ರೋಡ್ನೇ ಸಜೆಸ್ಟ್ ಮಾಡ್ತೀನಿ. ಆ ಕಡೆಯಿಂದ ಅಲ್ಲಲ್ಲೇ ರೋಡ್ ಬೇರೆ ರಿಪೇರಿ, ಹಂಪ್ಸು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ರಿಸ್ಕ್ ಆ ರೋಡಲ್ಲಿ ಹೋಗೋದು. ಅದಕ್ಕೆ ನಾನು ಮತ್ತೆ ಈ ಕಡೆ ರೋಡ್ನೇ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಇವಾಗ ಎಲ್ಲಿಗಪ್ಪ ಅಂದರೆ, ನೀವು ಲಾಸ್ಟ್ ವೀಡಿಯೋದಲ್ಲೆಲ್ಲ ನೋಡಿರ್ತೀರ, ನಾನು ಬೆಂಗಳೂರಿಂದ ಭದ್ರಾವತಿಗೆ ಬಂದಿದ್ದೆ ಊರಿಗೆ. ಇವಾಗ ಮತ್ತೆ ವಾಪಸ್ ಹೊರಡ್ತಾ ಇದ್ದೀನಿ. ಇವಾಗ ಹೋಗ್ತಾ ಅಷ್ಟೇನು ಲಾಗ್ ಮಾಡೋಕ್ಕೆ ಹೋಗಲ್ಲ ಅಂದ್ಕೊತೀನಿ. ಯಾಕಂದರೆ ಬರ್ತಾಗ ಸಹ ಈ ರೋಡಲ್ಲೇ ಬಂದಿದೆ, ಅದಕ್ಕೆ ಅಲ್ಲಲ್ಲೇ ಸ್ವಲ್ಪ ವೀಡಿಯೋನ ಮಾಡ್ತೀನಿ ಅಷ್ಟೇ. ಈ ಪ್ರಕೃತಿ ನಡುವೆ ಬೈಕ್ ಓಡಿಸ್ಕೊಂಡು ಹೋಗ್ತಾ ಇದ್ದರೆ ಇನ್ನೂ ಓಡಿಸ್ಕೊಂಡು ಹೋಗ್ತಾನೇ ಇರೋಣ ಅನಿಸುತ್ತೆ. ಯಾಕಂದರೆ ಮಜಾನ ಹೇಳಕ್ಕೆ ಬಾಯಲ್ಲಿ ಹೇಳಿದ್ರೆ ಗೊತ್ತಾಗಲ್ಲ ಯಾರಿಗೂ ಸಹ. ಒಂದ್ಸಲ ಓಡಿಸ್ಬಿಟ್ಟು ನೋಡಿದ್ರೇ ಆ ಫೀಲಿಂಗ್ಸ್ ಗೊತ್ತಾಗೋದು. ನಾನು ಇವಾಗ ಎಕ್ಸಾಕ್ಟಾಗಿ ಎಲ್ಲಿದ್ದೀನಪ್ಪ ಅಂದರೆ, ಈ ಹಂಪ್ಸ್ ಹತ್ತಿದ್ರೆ ಉದಾಂಜನೇಯ ಸ್ವಾಮಿ ದೇವಸ್ಥಾನ. ಇಲ್ಲಿ ಭದ್ರಾವತಿಯಲ್ಲಿ ಇರೋರಿಗೆಲ್ಲ ಗೊತ್ತಿರುತ್ತೆ ಉದಾಂಜನೇಯ ಸ್ವಾಮಿ ದೇವಸ್ಥಾನ ಅಂದರೆ ಎಲ್ಲಿ ಅಂತ. ಇಲ್ಲಿ ಒಂದು ಸಪ್ರೇಟ್ ವಿಡಿಯೋ ಮಾಡೋಣ ಅಂದ್ಕೊಂಡೆ, ಅದು ಸಹ ಆಗಲಿಲ್ಲ. ದೇವ್ರೇ ಕಾಪಾಡಪ್ಪ. ಸರಿ, ಇಲ್ಲಿಂದ ಹೊರಟ್ಬಿಡ್ತೀನಿ. ಇಲ್ಲೇ ನಿಲ್ಸೋಕ್ಕೂ ಹೋಗಲ್ಲ ನಾನು, ಯಾಕಂದರೆ ಸಿಕ್ಕಾಬಟ್ಟೆ ಬಿಸಿಲೈತೆ, ವೆಯ್ಟ್ ಮಾಡೋಕ್ಕಾಗಲ್ಲ ಇಲ್ಲಿ. ಇವಾಗ ಎಲ್ಲೂ ಸ್ಟಾಪ್ ಹಾಕಲ್ಲ ಸೆಂಟ್ರಲ್ಲಿ, ಡೈರೆಕ್ಟ್ ಭದ್ರಾವತಿ ಅಂದಿನಿ, ಸಾರಿ ಬೆಂಗ್ಳೂರಿಗೆ ಹೊರಟ್ಬಿಡ್ತೀನಿ. ಇವಾಗ ಬೆಂಗ್ಳೂರಿಗೆ ಹೋಗ್ಬಿಟ್ಟು, ಬೆಂಗಳೂರಲ್ಲಿ ಏನು ಕೆಲಸ ಇಲ್ಲ, ಹೋಗ್ಬಿಟ್ಟು ರೆಸ್ಟ್ ಮಾಡೋದಷ್ಟೇ. ನೈಟು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಬೇರೆ ಇದೆ, ಮ್ಯಾಚ್ ಗೀಚ್ ನೋಡ್ಕೊಂಡು ಮಲ್ಕೊಬಿಡೋದೆ, ಇನ್ನೇನು ಕೆಲಸ ಇಲ್ಲ. ಅದಕ್ಕೆ ಇವಾಗ ಎಕ್ಸಾಕ್ಟ್ ಟೈಮ್ ಎಷ್ಟಪ್ಪ ಅಂದರೆ 11 ಗಂಟೆ. ಒಂದು ಮೂರುವರೆ ಅಷ್ಟರಲ್ಲೆಲ್ಲ ಹೋಗೋ ಟಾರ್ಗೆಟ್ ಇಟ್ಕೊಂಡು ಹೋಗ್ತಾ ಇದ್ದೀನಿ. ನೋಡೋಣ ಎಷ್ಟೊತ್ತಾಗುತ್ತೆ ಅಂತ. ಗಾಡೀಲಿ ಬೇರೆ ಲೋ ಫ್ಯೂಯಲ್ ತೋರಿಸ್ತಾ ಇದೆ, ಇಲ್ಲೆಲ್ಲೂ ಫ್ಯೂಯಲ್ ಬಂಕ್ಗಳು ಇಲ್ಲ. ಇನ್ನೂ 20 ಕಿಲೋಮೀಟರ್ ಇದೆ ಬುಕ್ಕಂಬೂದಿ ಅಂತ, ಅಲ್ಲೋಗ್ಬಿಟ್ಟು ಫ್ಯೂಯಲ್ ಹಾಕ್ಸ್ಬೇಕು. ನೆನ್ನೆ ವಿಡಿಯೋದಲ್ಲಿ ನೋಡಿರ್ತೀರ, ರಿಸರ್ವ್ ಬಿದ್ದಿತ್ತು. ಅಲ್ಲಿಂದ ಎಲ್ಲೂ ಎತ್ತಿಲ್ಲ, ಮನೆಗೆ ಹೋಗ್ಬಿಟ್ಟು ನಿಲ್ಲಿಸ್ಬಿಟ್ಟು ಸೀದಾ ಅಲ್ಲಿಂದ ಇವಾಗಲೇ ಎತ್ತುತ್ತಾ ಇರೋದು ಬೈಕ್ನ. ಹೋಗುತ್ತೆ ಅಂದ್ಕೊಂಡಿದ್ದೀನಿ, ಹೋಗಲೇಬೇಕು. ಹೋಗಿಲ್ಲ ಅಂದ ಮೇಲೆ ನನ್ನ ಕತೆ ಅಷ್ಟೇ, ತಳ್ಳಕ್ಕಿಳಕ್ಕೆಲ್ಲ ಆಗಲ್ಲ. ನೋಡೋಣ. ಮತ್ತು ಇನ್ನೇನು ಹೇಳೋಣ ಅಂದರೆ, ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಆ ಕಡೆ ಈ ಕಡೆ ನೋಡ್ಬಿಟ್ಟು ಮೈ ಮರ್ತೋಗ್ತಾ ಇದ್ದೀನಿ. ಹಂಗೆ ಪ್ರಕೃತಿ ನಡುವೆ ಹೋಗ್ಬಿಟ್ರೆ ಜನ ಎಲ್ಲ ಮರ್ತೋಗ್ಬಿಡ್ತಾರೆ. ಈ ಪ್ರಕೃತಿಗೆ ಎಲ್ಲ ಮರೆಸೋ ಶಕ್ತಿನೂ ಇಲ್ಲ, ಶಕ್ತಿನೂ ಇದೆ. ಎಲ್ಲ ಜ್ಞಾಪಿಸೋ ಶಕ್ತಿನೂ ಇದೆ. ಏನು ಮಾಡೋ ಕಾಲ, ಒಂದು ಪದ ಮಾತಾಡಬೇಕಾದ್ರೆ ತದ್ಲಿಸ್ಬಿಡ್ತೀನಿ. ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲ್ನ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿಲ್ಲ ಶೇರ್ ಮಾಡಿ. ಇಲ್ಲಿಂದ ಸ್ವಲ್ಪ ದೂರ ರೋಡ್ ಮಾತ್ರ ಖರಾಬಪ್ಪವು. ನೀವು ನೋಡಿದ್ರೆ ಹಿಂದೆಗಡೆ ಯಾವ ಥರ ಇತ್ತು ರೋಡು ಅಂತ, ಇಲ್ಲೇ ಒಂಥರ ಇದೆ. ಹಂಗೆ ಮುಂದೆ ನೋಡಿ ಯಾವ ಥರ ಇದೆ ಅಂತ. ಹಂಗೆ ಕ್ಯಾಮ್ರಾದಲ್ಲಿ ಕರೆಕ್ಟಾಗಿ ಕ್ಯಾಪ್ಚರ್ ಆಗಲ್ಲ ಅಂದ್ಕೊಂಡಿದ್ದೀನಿ, ಬಟ್ ನೋಡೋಕೆ ಮಾತ್ರ ಮಸ್ತಾಗಿದೆ ನೋಡಿ. ಇವಾಗ ಕಾಣ್ತಾ ಇದೆ, ವಾವ್. ನನಗೆ ಈ ಥರ ರೋಡು ಅಂದರೆ ಸಿಕ್ಕಾಪಟ್ಟೆ ಇಷ್ಟನಪ್ಪ. 1 ಅವರಲ್ಲ 2 ಅವರ್ ಈ ಥರ ರೋಡಲ್ಲಿ ಹೊಡಿ ಅಂದರೆ ಹೊಡ್ಕೊಂಡು ಹೋಗ್ಬಿಡ್ತೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲೂ ಡ್ರ್ಯಾಗನ್ ಫ್ರೂಟ್ ಬೆಳೀತಾವ್ರೆ ಅಂದರೆ ನೀವು ನಂಬ್ತೀರಾ? ಆ ಕಡೆ ನೀವು ನೋಡ್ತಾ ಇರ್ಬೋದು ಲೆಫ್ಟಲ್ಲಿ, ಅಲ್ಲಿ ಫುಲ್ ಡ್ರ್ಯಾಗನ್ ಫ್ರೂಟ್ ಬೆಳೆದವ್ರೆ. ನಾನು ಇವತ್ತೇ ನೋಡ್ತಾ ಇರೋದು ಫಸ್ಟು, ಇಲ್ಲೂ ಡ್ರ್ಯಾಗನ್ ಫ್ರೂಟ್ ಬೆಳೀತಾರೆ ಅಂತ ನನಗೆ ಇವತ್ತೇನಪ್ಪ ಗೊತ್ತಾಗಿದ್ದು. ಜನ
ನಮ್ಮ ಭದ್ರಾವತಿ ಸೈಡಲ್ಲೂ ಈ ಥರ ಎಲ್ಲ ಬೆಳೀತಾವ್ರೆ ಅಂದರೆ ನಂಬಕ್ಕೆ ಆಗ್ತಾ ಇಲ್ಲ ನನ್ನ ಕೈಯಲ್ಲಿ. ಆ ಕಡೆಯಿಂದ ಬರ್ತಾ ಪಾಪ ಇಲ್ಲೇ ಒಂದು ಹುಡುಗ ಹುಡುಗಿ ಹಾಕೊಂಡಿದ್ರು, ವಿಡಿಯೋದ ಸ್ವಲ್ಪ ಬಂದಿದೆ ಅಷ್ಟೇ ನೋಡಿದೆ. ಇದೇ ಜಾಗ ನೋಡ್ಕೊಬಿಡಿ, ಪಾಪ ಹೆಂಸಾಡ್ಸೋಕ್ಕಾಗಲಿಲ್ಲ ಹುಡುಗಿ ಕೈಯಲ್ಲಿ, ಅದು ನನ್ನ ಮುಂದೆನೆ ಬಿದ್ದೋಗ್ಬಿಟ್ರು. ಅಪ್ಪ ಹಬ್ಬ ದಿನ ಬೇರೆ, ಅವತ್ತು ನನಗೆ ನೋಡ್ಬಿಟ್ಟು ಅಯ್ಯೋ ಅನಿಸ್ಬಿಡ್ತು. ಎಲ್ಲೋ ಲಾಕ್ ಮಾಡೋಕ್ಕೆ ಹೋಗಲಿಲ್ಲ ನಾನು, ಅಲ್ಲಿ ನಿಲ್ಲಿಸ್ತಾನೋ ಪೆಟ್ರೋಲ್ ಹಾಕ್ಸ್ಕೊಂಡಾಗ ಸೀದಾ ಬಂದ್ಬಿಟ್ಟೆ. ಏನು ಆಲ್ಮೋಸ್ಟ್ ಹಿರಿಯೂರು ಹತ್ರ ಬಂದ್ಬಿಟ್ಟಿದ್ದೀನಿ ನೋಡೋಣ ಮುಂದೆ ಏನು ಅಂತ. ಏನಾದ್ರು ಹೇಳೋ ವಿಷಯಗಳು ಸಿಕ್ಕಿದ್ರೆ, ಕಂಟೆಂಟ್ ಸಿಕ್ಕಿದ್ರೆ ಲಾಗ್ ಮಾಡಿಬಿಟ್ಟು ಹೇಳ್ತೀನಿ. ನೋಡಿ ವಾಣಿ ವಿಲಾಸ ಸಾಗರದ ಹತ್ರ ಬಂದಿದ್ದೀನಿ. ಮಾಮೂಲಿ ಟೈಮಲ್ಲಿ ಇಲ್ಲಿ ಒಬ್ಬ ಪಿಳ್ಳೆನೂ ಇರ್ತಾ ಇರಲಿಲ್ಲಪ್ಪ. ಇವತ್ತಂತೂ ಸಿಕ್ಕಾಪಟ್ಟೆ ಜನ ಹೋಗಪ್ಪ, ತೆಗೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಜನ. ನಾನು ಅಲ್ಲಿಂದ ನೋಡ್ತಾ ಇದ್ದೀನಿ ನೋಡ್ರಿ, ಬಸ್ ಬಸ್ಸೇ ಬತ್ತಾವೆ. ನಾನು ಯಾವತ್ತು ಇಷ್ಟು ದಿನಕ್ಕೆ ಯಾವತ್ತೂ ಇಲ್ಲಿ ಬಸ್ ನೋಡಿರಲಿಲ್ಲ. ಏನು ಧೂಳೋ ಏನೋ ಹೋಗಪ್ಪ ತೆಗೆ. ಏನಕ್ಕೆಲ್ಲ ನಿಂತವ್ರ ನನಗೆ ಗೊತ್ತಾಗ್ತಾ ಇಲ್ಲಲ್ಲ, ಬೇರೆ ಬಂದ್ಬಿಟ್ಟೆ. ನನಗೆ ಭಯ ಆಗೋಯ್ತು, ನಾನೇನಪ್ಪ ಒಬ್ಬನೇ ನುಗ್ಗಿಬಿಟ್ಟೆ ಅದು ಅಲ್ಲೇ ನಿಂತ್ಕೊಬಿಟ್ಟವ್ರೆ ಅಂತ. ಹೋಗಪ್ಪ 20 ಕಿಲೋಮೀಟ್ರ್ ಬರೋಷ್ಟು ಸಿಕ್ಕಾಬಿಟ್ಟೆ ಸುಸ್ತಾಗೋಗ್ಬಿಟ್ಟು. ಯಾರು ಮಿನಿಸ್ಟ್ರು ಏನೋ ಇವಾಗ ಜಸ್ಟ್ ಪಾಸ್ ಆದ, ಮೋಸ್ಟ್ಲಿ ಮಿನಿಸ್ಟ್ರು ನೋಡೋಕ್ಕೋಸ್ಕರ ಜನ ಸಾಗರನೇ ಹೋಗ್ತಾ ಇದೆ. ವಾಣಿ ವಿಲಾಸ ಸಾಗರಕ್ಕೆ ಅಂದ್ಕೊಂಡಿದ್ದೀನಿ. ಏನು ಗುರು ನೋಡ ಓವರ್ಟೇಕ್ ಮಾಡೋಕ್ಕಾಗ್ತಾ ಇಲ್ಲ ಈ ಟಾಟಾ ಎಸಿನ. ಅಪ್ಪ ಯಾಕೆ ಗುರು ಈ ಥರ ಎಲ್ಲ ಜನಗಳು ಈ ಥರ ಈ ಥರ ಈ ಥರ ಅನ್ಕೊಳ್ತಾ ಇದ್ರೆ ಅದು ವಿಷಯ ಇವಾಗ ಗೊತ್ತಾಗ್ತಾ ಇದೆ ಏನು ಅಂತ. ಹಳ್ಳಿ ಜನಗಳೆಲ್ಲ ಟ್ಯಾಕ್ ಟ್ಯಾಕಲ್ ಹೊಂಟಾಗೆ ನಾನು ಹಚ್ಕೋಬೇಕಿತ್ತು. ಓ ಎಲ್ಲೋ ಏನೋ ರಾಜಕೀಯ ಕಾರ್ಯಕ್ರಮ ನಡೀತಾ ಇದೆ ಅಂತ, ಅದೇ ಥರ ಆಗ್ತಾ ಇದೆ. ಸಿಕ್ಕಾಪಟ್ಟೆ ಜನ ಬಿಡಪ್ಪ ಅವತ್ತಿಗೆ. ನಾವು ಹೋಗಿದ್ರು ಆಗ್ತಾ ಇತ್ತು ಬಿಡ್ತಾ ಇದ್ರು, ಇವೋ ಒಳ್ಳೇದಾಯ್ತು ಹೋಗ್ತಾ ಇದ್ದಿದ್ದು. ಇನ್ನೊಂದು 3-4 ಕಿಲೋಮೀಟ್ರ್ ಅನಿಸುತ್ತೆ ಹೈವೇಗೆ ಹೋಗ್ಬಿಟ್ರೆ, ಯಾವ ಟ್ರಾಫಿಕ್ ಗೊತ್ತಾಗಲ್ಲ ಏನು ಗೊತ್ತಾಗಲ್ಲ, ಮರ್ಕೊಂಡು ಹೋಗ್ಬಿಡ್ತು. ಯಾರಿಗೂ ಟೊಮೆಟೋ ಎಲ್ಲ ಹಿಂಗೆಲ್ಲವ್ರೆ ಏನೋ ಮ್ಯಾಟ್ರ್ ಆಗಿದೆ. ಬೈಕ್ ಟಚ್ ಮಾಡೋದನ್ನ ಕಾರ ಟಚ್ ಮಾಡೋದನ್ನ ಏನೋ ಗೊತ್ತಿಲ್ಲ. ಏನಾಗ್ಬಿಡ್ತೀನಿ ನನಗೆ ಏನಾಗ್ಬಿಡ್ತೀನಿ.
ಏನಿಲ್ಲ, ಇವತ್ತು ಗಾಳಿ ಆಡ್ತೈತೆ, ಹೆಲ್ಮೆಟ್ ತೆಗೆದ್ರೇನೆ ಅಂತ ಏನಿಲ್ಲ. ಹಿಂದೆಗಡೆ ಹೆಲ್ಮೆಟಲ್ಲಿ ಕ್ಯಾಮ್ರಾ ಇರೋದು ವೆಯ್ಟ್ ಅನ್ನಿಸ್ತೈತೆ ಅನ್ಸುತ್ತೆ ನನಗೆ, ವೆಯ್ಟ್ ಆಗ್ತಾ ಇದೆ. ಕತ್ತೆಲ್ಲ ಮುಂದಕ್ಕೆ ಬಕ್ಕಂದಿರುತ್ತಪ್ಪ ಅವು. ಹಂಗಾಗಿ ಅದು ನನಗೆ ನೋಡ್ತೈತೆ. ಈ ಕಡೆಯಿಂದ ಹೋಗ್ತಾ ಏನು ಅನ್ನಿಸ್ತಿಲ್ಲ, ಊರ್ಗೋಗ ಜೋಶಲ್ಲಿ ಹೊಂದ್ಬಿಟ್ಟೆ. ಊರ್ಗೋಗ ಜೋಶಲ್ಲಿ ರೆಕಾರ್ಡ್ ಆಗ್ತಾ ಇದೆಯಾ ಏನು ಎಂತ ಏನು ಚೆಕ್ ಮಾಡ್ದೇ ಮಡ್ಕೊಂಡು ಹೋಗ್ಬಿಟ್ಟೆ. ಊರಲ್ಲಿ ನೋಡ್ಬಿಟ್ಟು ರೆಕಾರ್ಡ್ ಆಗಿಲ್ಲ, ವಿಡಿಯೋ ಮಾತ್ರ ರೆಕಾರ್ಡ್ ಆಗೈತೆ, ಆಡಿಯೋ ರೆಕಾರ್ಡ್ ಆಗಿಲ್ಲ ಅಂತ ಗೊತ್ತಾಯ್ತು. ಇವಾಗ ಈ ಕಡೆಯಿಂದನು ಹಂಗೆ ಎಲ್ಲೂ ನೋಡಿಲ್ಲ, ಮನೇಲಿ ಹೆಂಗೆ ತಗ್ಲ ಕಣ್ಣು ಹಂಗೆ ಬರ್ತಾಯಿದ್ದೀನಿ. ಕರೆಕ್ಟಾಗಿ ಇರುತ್ತೆ ಅನ್ನೋ ನಂಬಿಕೆ ಅಷ್ಟೇ. ನೋಡೋಣ ಏನು ಹೈವೇ ಸಿಕ್ತು ಇಲ್ಲೇ ಮುಂದೆ ಕಡೆ. ಕಣ್ಣು ಬಿಡೋಕ್ಕಾಗ್ತಾ ಇಲ್ಲ ನನಗೆ ಧೂಳಿಗೆ. ನೋಡ್ಕೊಂಬಿಡಿ ಮೇಲ್ಗಡೆ ಇರೋದೆ ದಾವಣಗೆರೆ ತುಮಕೂರು ಹೈವೇನೋ ಚಿತ್ರದುರ್ಗ ತುಮಕೂರು ಹೈವೇನೋ ಒಂದು ಗೊತ್ತಿಲ್ಲ, ಒಟ್ಟು ಹೈವೇ ಅದೇ. ಸ್ವಲ್ಪ ಸರ್ವಿಸ್ ರೋಡಲ್ಲಿ ಹೋಗಿ ಹೈವೇ ಗೆಳಕ್ಕಾಗ್ಬಿಟ್ರೆ ಸಮಾಧಾನ. ಆಲೆ ಒಂದು ಕಾಲ್ ಆಗೋಯ್ತು ಅಂತ ಏನಂದ್ರು 15 ಮಿನಿಟ್ಸ್ ಲೇಟ್ ಆಗೈತಪ್ಪ, 15 ನಿಮಿಷ ಲೇಟ್ ಆಗಿದೆ. ಮೆಲ್ಲಕ್ಕೆ ಗಾಡಿ ಓಡಿಸ್ಬೇಕು, ಲಾಗ್ ಮಾಡಬೇಕಲ್ಲ ಮಾತ್ರ ಮಾತ್ರ ಅಲ್ಲ ಯಾವಾಗಲೂ ಅಷ್ಟೇ.